ಕಿರಣ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಇನ್ನೂ ಒಂದು ಪ್ರಶ್ನೆ. 2006 ರಲ್ಲಿ ಅರಣ್ಯ ಹಕ್ಕು ಕಾಯ್ದೆಯನ್ನು ಕಾಂಗ್ರೆಸ್ ಗವರ್ನಮೆಂಟ್ ತಂದಿದೆ. ಬರೀ ಅಧಿಕಾರಿಗಳೇನು ಒಬ್ಬ ಹೇಳ್ಬಿಟ್ಟ ಅಂತ ಹೇಳಿ ಅದನ್ನೇನು ಮಕ್ಕಿಕ ಮಕ್ಕಿ ಹೇಳಿದ್ರೆ ನೀವು ಯಾಕ್ರೆ ಆ ಪೊಸಿಷನ್ಗಳಲ್ಲಿ ಇರಬೇಕು? ರೈತರಿಗಾಗಿ ಇರತಕ್ಕಂತ ಕಾನೂನುಗಳನ್ನು ಯಾಕ್ರೆ ನೀವು ಮುಚ್ಚಿಡ್ತಾ ಇದ್ದೀರಾ? ಗೋದಾವರಂ ಕೇಸ್ ಪ್ರಕಾರ ಹೈಕೋರ್ಟ್ ಅಲ್ಲಿ ಕೇಸ್ ಇದ್ರೂನೇ ನಾವು ನುಗ್ತೀವಿ. 49 ಜನ ಎಂಎಲ್ಎಗಳು ಏನು ಅಕ್ವೈರ್ ಮಾಡ್ಕೊಂಡಿದಾರೋ ಅದಕ್ಕಾಗಿ ನಾವು ದಾಖಲೆಗಳು ಕೇಳಿದ್ರೆ ಇದು ಹೈಕೋರ್ಟ್ ಅಲ್ಲಿದೆ ನಾವು ಏನು ಹೇಳೋಕ್ಕಾಗಲ್ಲ ಅಂತಾರೆ. ಅಂದ್ರೆ ಒಂದೊಂದು ಕಡೆ ಒಂದೊಂದು ಕಾನೂನು. ಬರೀ ಅಧಿಕಾರಿಗಳು ಹೇಳಿದ್ದನ್ನೇ ನೀವು ಕೇಳಿದ್ರೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಎಲ್ಲ ಚರಿತ್ರೆಯನ್ನು ಕೊಚ್ಚಿಕೊಂಡು ಹೋಗ್ತಾ ಇದೆ. ಜುಲೈ 29ನೇ ತಾರೀಕು ಪಾರ್ಲಿಮೆಂಟ್ ಅಲ್ಲಿ ಬಿಲ್ ಪಾಸ್ ಮಾಡ್ತಾರೆ ಬಿಜೆಪಿ ಸರ್ಕಾರ ಮೋದಿ ನೇತೃತ್ವದಲ್ಲಿ. ಏನು ಬಿಲ್ ಪಾಸ್ ಮಾಡಿರೋದು? ಫಾರೆಸ್ಟ್ ಅಲ್ಲಿ ಇಲ್ಲೋ ತಪ್ಪು ನಡೆದಿದೆ. ಇಷ್ಟು ಒಳಗಡೆ ಇಷ್ಟು ಅವಸರ ಏನ್ರಿ ನಿಮಗೆ? ಆ ಕೇಸ್ ಇತ್ಯರ್ಥ ಆಗ್ಲಿ, ಅದು ಆಗದೆ ಇದ್ರೆ ಅಮೆಂಡ್ ಏನ್ ಮಾಡ್ತಾರೆ ಪಾರ್ಲಿಮೆಂಟ್ ಅಲ್ಲಿ? ಅದನ್ನ ಹೇಳೋದಕ್ಕೆ ಮಿನಿಸ್ಟರ್ಗಳಾಗ್ಲಿ ಎಂಎಲ್ಎಗಳಿಗಾಗ್ಲಿ ಏನಾಗಿದೆ ನಿಮಗೆ? ಕಣ್ಣು ತೆರೆದು ನೋಡ್ರಿ ಕಾನೂನುಗಳನ್ನ. ಫಾರೆಸ್ಟ್ ಆಕ್ಟ್ಗಳು ಏನೇನ್ ಮಾಡಿದೆ ಅಂತಕ್ಕಂಥದ್ ಹೋದ್ರಿ, ಅದ್ರ ಬಗ್ಗೆ ಮಾತಾಡ್ರಿ. ಆ ರೀತಿ ಏನಾದ್ರೂ ವಾತಾವರಣ ಸರಿ ಇದ್ದಿದ್ರೆ 40 ಡಿಗ್ರಿ ಮೊನ್ನೆ ಬರ್ತಾ ಇರಲಿಲ್ಲ ಏಪ್ರಿಲ್ ಮೇ ನಲ್ಲಿ. ನಾವು ರೈತರ ಹಿತರಕ್ಷಣೆ ಸಮಿತಿಯಿಂದ ಫಾರೆಸ್ಟ್ ಅವರು ಏನು ಒತ್ತುವರಿ ಮಾಡಿದಾರೋ ಗೋಮಾಲ ಜಮೀನುಗಳನ್ನು, ಆ ಗೋಮಾಲ ಜಮೀನುಗಳನ್ನು ಬಿಡಿಸ್ತಕ್ಕಂಥ ಆಂದೋಲನವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ 11ನೇ ತಾರೀಕು ಸೋಮವಾರದ ಬೆಳಗ್ಗೆ 11 ಗಂಟೆಗೆ ಹೆಚ್ಗೊಳ್ಳಹಳ್ಳಿ ಕ್ರಾಸಿಂದ ಕಗ್ಗಲ್ನತ್ತ ಗ್ರಾಮವರೆಗೂ ಪಾದಯಾತ್ರೆ ಮಾಡ್ತೀವಿ. 2015-16ರಲ್ಲಿ ಫಾರೆಸ್ಟ್ ನೋಟಿಫಿಕೇಷನ್ ಏನಿದೆಯೋ ಇದರಲ್ಲಿ ಕಗ್ಗಲ್ನತ್ತ ಸರ್ವೆ ನಂಬರು 79ರಲ್ಲಿ 306 ಎಕರೆ ದನಕರುಗಳಿಗೆ ಬಿಟ್ಟಿರ್ತಕ್ಕಂಥದ್ದು ಇದರಲ್ಲೇ ಇದೆ. ಇದನ್ನು ಒತ್ತುವರಿ ಮಾಡಿದ್ದಾರೆ ಫಾರೆಸ್ಟ್ನವರು. ಈ ಒತ್ತುವರಿಯನ್ನು ಬಿಡಿಸತಕ್ಕಂಥ ಕಾರ್ಯಕ್ರಮ ಆಗ್ತಾ ಇದ್ದೀವಿ. ಆ ಬಿಡಿಸ್ತಕ್ಕಂಥ ಕಾರ್ಯಕ್ರಮಕ್ಕೆ ತಹಸೀಲ್ದಾರ್ ಬರಬೇಕು, ಸರ್ವೇಯರ್ ಬರಬೇಕು, ಪೊಲೀಸರು ಬರಬೇಕು ಪ್ರೊಟೆಕ್ಷನ್ಗೆ. ಫಾರೆಸ್ಟಿಂದ ದನಕರುಗಳಿಗೆ ಏನು ಮೀಸಲಿಟ್ಟಿದೆಯೋ 306 ಎಕರೆ ಜಮೀನು ಅಲ್ಲಿ ಅದನ್ನು ಅವತ್ತು ಫಾರೆಸ್ಟ್ ಒತ್ತುವರಿಯಿಂದ ತೆರವುಗೊಳಿಸಿ ಆ ಗ್ರಾಮಕ್ಕೆ ಬಿಡಬೇಕು. ಅವರು ಇಷ್ಟು ವರ್ಷಗಳ ಕಾಲ, ಎಷ್ಟು 110 ವರ್ಷಗಳ ಕಾಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ಫಾರೆಸ್ಟ್ನವರು. ಇದನ್ನು 110 ವರ್ಷಗಳಿಂದ ಬಿಡದೇ ಇರತಕ್ಕಂಥ ಕಬ್ಜಾ ಮಾಡಿರ್ತಕ್ಕಂಥ ಫಾರೆಸ್ಟ್ ಇಲಾಖೆ ವಿರುದ್ಧವಾಗಿ ಕಾನೂನು ಪ್ರಕಾರವಾಗಿ ನಮ್ಮ ರೈತರಿಗೆ ಬಿಡೋದಕ್ಕೆ ಆಂದೋಲನ ಪ್ರಾರಂಭ ಮಾಡಿದ್ದೀವಿ. ಮೊದಲನೇದಾಗಿ ಅಲ್ಲಿ ಮಾಡ್ತಾ ಇದ್ದೀವಿ. ಇಡೀ ಜಿಲ್ಲೆಯಲ್ಲಿ ನನ್ನ ಅಂದಾಜಲ್ಲಿ ಅವರದೇ ಆದಂಥ ದಾಖಲೆಗಳು ಎತ್ಕೊಂಡು ಬರಲಿ ಫಾರೆಸ್ಟ್ನವರು. ಆ ದಾಖಲೆಗಳನ್ನು ತೋರಿಸಲಿ ಅವರು. ನೋಟಿಫಿಕೇಶನ್ ಪ್ರತಿ ನೋಟಿಫಿಕೇಶನ್ನಲ್ಲೂ ದನಕರುಗಳಿಗೆ ಎಷ್ಟೆಷ್ಟು ಎಕರೆ ಮೀಸಲಿಟ್ಟಿದ್ದಾರೆ ಅಂತ. ನಮ್ಮ ಅಂದಾಜಿನ ಪ್ರಕಾರ ಫಾರೆಸ್ಟ್ನವರು ಗೋಮಾಲವನ್ನು ಒತ್ತುವರಿ ಮಾಡಿರ್ತಕ್ಕಂಥದ್ದು ಕೋಲಾರ ಜಿಲ್ಲೆಯಲ್ಲಿ 1,000 ಎಕರೆ ಇರುತ್ತೆ. 10,000 ಎಕರೆ ಅಲ್ಲ, 1 ಎಕರೆ ಅಂತ ಅವರ ದಾಖಲೆಗಳು ತೋರಿಸ್ಲಿ. ಮುಳಬಾಗಲು ತಾಲೂಕಲ್ಲಿ ಸುಮಾರು 2,500 ಎಕರೆಗಿಂತ ಮೇಲ್ಪಟ್ಟು ಫಾರೆಸ್ಟ್ನವರು ಒತ್ತುವರಿ ಮಾಡಿರೋದನ್ನು ನಾನು ತೋರಿಸ್ತೀನಿ. ಮೊದಲನೇದಾಗಿ ಇದು ಮಾಡ್ತಾ ಇದ್ದೀವಿ. ಇನ್ನು 2,500 ಎಕರೆಯನ್ನು ಗೋಮಾಳವನ್ನು ಕಾನೂನು ವಿರುದ್ಧವಾಗಿ ಏನು ಒತ್ತುವರಿ ಮಾಡಿದಾರೋ ಅದನ್ನು ಬಿಡುಗಡೆ ಅದನ್ನು ಒತ್ತುವರಿಯನ್ನು ತೆರವುಗೊಳಿಸತಕ್ಕ ಕಾರ್ಯಕ್ರಮವನ್ನು 11ನೇ ತಾರೀಕಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಕಗ್ಗಲ್ನತ್ತದ 79 ಸರ್ವೆ ನಂಬರು 306 ಎಕರೆಯನ್ನು ಬಿಡುಗಡೆ ಮಾಡಬೇಕು. ಅದಕ್ಕೆ ತಹಸೀಲ್ದಾರ್ ಬರಬೇಕು, ರೆವಿನ್ಯೂ ಇವರು ಸರ್ವೇಯರ್ ಬರಬೇಕು, ಮತ್ತು ಪೊಲೀಸ್ ಬರಬೇಕು ಅಂತಕ್ಕಂಥದ್ದು ಮನವಿಯನ್ನು ನಾಳೆ ಕೊಡ್ತಾ ಇದ್ದೀವಿ ಯಾರಿಗೆ ಅವರಿಗೆ. ಈ ಕಾರ್ಯಕ್ರಮಕ್ಕಂತೂ ಜನಸಾಮಾನ್ಯರೆಲ್ಲರೂ ಬೆಂಬಲ ನೀಡಬೇಕು. ಇನ್ನೊಂದು ಪ್ರಶ್ನೆ ನಂದು ಏನಂದ ಇದೆ ಅಂತಂದರೆ, ಕಾಂಗ್ರೆಸ್ ಪಾರ್ಟಿ ಇಲ್ಲಿ ಅಧಿಕಾರದಲ್ಲಿದೆ, ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಫಾರೆಸ್ಟ್ ಬಗ್ಗೆ ಏನೇನು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಹೇಳಿದೆಯೋ ಅದನ್ನು ಅರ್ಥ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ಶಾಸಕರಲ್ಲಿ
ಮಿನಿಸ್ಟ್ರಿಗಳೆಲ್ಲ ಮನವಿ ಮಾಡ್ಕೊಳ್ತೇನೆ. ನಾನು ಮಿನಿಸ್ಟ್ರಿಗಳ ಸ್ಟೇಟ್ಮೆಂಟ್ ಬೇರೆಯವರ ಸ್ಟೇಟ್ಮೆಂಟ್ ಎಲ್ಲ ನೋಡಿದ್ದೀನಿ. ಆ ಸ್ಟೇಟ್ಮೆಂಟ್ಗಳಲ್ಲಿ ಏನು ಹೇಳಿದ್ದಾರೆ ಅವರು, ಒಂದು ಸರ್ತಿ ಫಾರೆಸ್ಟ್ ಅಂತ ಘೋಷಣೆ ಮಾಡಿದ್ರೆ ಫಾರೆಸ್ಟ್ ಅಂತ ಹೇಳ್ತಾರೆ. ನಿಮ್ಗೆ ಗೋದಾವರಿ ಕೇಸ್ ಒಂದರಲ್ಲೇ ನೀವು ಮುಳುಗೋಗಿದ್ದೀರಾ, ಅಧಿಕಾರಿಗಳು ಹೇಳಿದ್ರೆ ಕೇಳ್ತಾ ಇದ್ದೀರಾ. ಆದರೆ ಅಧಿಕಾರಿಗಳು ಹೇಳಿದ್ದೇ ವೇದವಾಕ್ಯ ಅಲ್ಲ. 1948 ಗ್ರೋಮೋರ್ ಫುಡ್ ಅಂತೇಳಿ ನೆಹರು ಸರ್ಕಾರ ಏನು ತಂತು, ಅರಣ್ಯದ ಭೂಮಿಯನ್ನು ರೈತರು ಕೊಟ್ಟು ಆಹಾರ ಬೆಳೀರಿ, ದೇಶಕ್ಕೆ ಆಹಾರ ಕೊಡ್ರಿ ಅಂತೇಳಿ 1948 ಕೊಟ್ಟಿದ್ದಾರೆ ಫಾರೆಸ್ಟ್ ಜಮೀನನ್ನು. ಆವತ್ತಿಂದ ಇವತ್ತಿನವರೆಗೂ ಬಂದಂಥ ನಿಮ್ಮ ಸರ್ಕಾರಗಳು ಇನ್ನೊಂದು ಸರ್ಕಾರಗಳಾಗಲಿ ಆ ರೈತರಿಗೆ ಸಾವಿರಲಿರ್ತಕ್ಕಂಥವ್ರಿಗೆ ಪಟ್ಟ ಕೊಟ್ಟಿದ್ದಾರೆ, ದಾಖಲೆ ಕೊಟ್ಟಿದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರ ಆವತ್ತು ಮಾಡಿದ್ರು. ಅದನ್ನು ಸ್ಟಡಿ ಮಾಡಿರಿ, ಆ ಕಾನೂನನ್ನು ಓದ್ರಿ, ಅದರಿಂದ ರೈತರಿಗೆ ಎಷ್ಟು ಉಪಯೋಗ ಆಗುತ್ತೆ ಅಂತಕ್ಕಂಥದ್ದನ್ನು ಮಾಡಿ. ಇನ್ನೂ ಒಂದು ಪ್ರಶ್ನೆ, 2006 ಅರಣ್ಯ ಹಕ್ಕು ಕಾಯಿದೆಯನ್ನು ಕಾಂಗ್ರೆಸ್ ಗೌರ್ಮೆಂಟೇ ತಂದಿದೆ, ಅದನ್ನು ಓದ್ರಿ. ಎಲ್ಲ ಶಾಸಕರು ಓದ್ರಿ, ಮಿನಿಸ್ಟ್ರುಗಳನ್ನು ಓದ್ರಿ, ಅದರಲ್ಲಿ ರೈತರಿಗೆ ಎಷ್ಟು ಉಪಯೋಗ ಆಗುತ್ತೆ ಅಂತಕ್ಕಂಥದ್ದನ್ನು ನೋಡ್ರಿ. ಹೌದು, ಅದನ್ನು ಅದಾದ ಮೇಲೆ 2015 ಮೂರು ಎಕರೆ ಒಳಗಡೆ ಇರ್ತಕ್ಕಂಥದ್ದನ್ನು ರೈತರಿಗೆ ಬಿಡಬೇಕು ಅಂತ ಕಾಂಗ್ರೆಸ್ ಸರ್ಕಾರನೇ ಹೇಳಿದೆ. ಕಾಂಗ್ರೆಸ್ ಸಹಸ್ಕರ ಅದನ್ನು ಓದಿ ಈ ಎಲ್ಲ ಕಾನೂನುಗಳನ್ನು ರೈತರ ಪರವಾಗಿ ಇರ್ತಕ್ಕಂಥ ಸಂದರ್ಭದಲ್ಲಿ ಬರೀ ಅಧಿಕಾರಿಗಳು ಏನೋ ಒಬ್ಬ ಹೇಳ್ಬಿಟ್ಟ ಅಂತೇಳಿ ಅದನ್ನೇ ನೀವು ಮಕ್ಕಿ ಹೇಳಿದರೆ ನೀವು ಯಾಕ್ರಿ ಆ ಪೊಸಿಷನ್ಗಳಲ್ಲಿ ಇರಬೇಕು? ರೈತರಿಗಾಗಿ ಇರ್ತಕ್ಕಂಥ ಕಾನೂನುಗಳನ್ನು ಯಾಕೆ ನೀವು ಮುಚ್ಚಿಡ್ತಾ ಇದ್ದೀರಾ? ಯಾರೋ ಒಬ್ಬ ಅಧಿಕಾರಿ ಹೇಳಿದ್ದನ್ನೇ ನೀವು ಮಾಡ್ತೀರಾ? ಇಲ್ಲಿ ಹೈಕೋರ್ಟಲ್ಲಿ ಕೇಸ್ ಇದ್ರೆ ಏನು ನಡೆಯಲ್ಲ ಅಂತ ಹೇಳ್ಕೊಂಡು ಹೇಳ್ತಾನೆ. ಗೋದಾವರಂ ಕೇಸ್ ಪ್ರಕಾರ ಹೈಕೋರ್ಟಲ್ಲಿ ಕೇಸ್ ಇದ್ರೂ ನಾವು ನುಗ್ತೀವಿ, ಕೆಲವಿನ ಕೋರ್ಟ್ಗಳು ಹೇಳಿದ್ರು ನುಗ್ತೀವಿ, ಇವ್ರು ಯಾರಿಗೂ ಪವರ್ಸ್ ಇಲ್ಲ ಅಂತ ಹೇಳ್ತೀರ. ಬೆಂಗಳೂರಲ್ಲಿ ಎಂಡಾಸ್ಮೆಂಟ್ ಕೊಟ್ಟಿದ್ದಾರೆ ನಿಮ್ಮ ಇಲಾಖೆನೆ, ಏನಂತ 49 ಎಮ್ ಎಲ್ ಎಗಳು ಏನು ಅಕ್ವೈರ್ ಮಾಡ್ಕೊಂಡಿದಾರೋ ಅದಕ್ಕಾಗಿ ನಾವು ದಾಖಲೆಗಳು ಕೇಳಿದ್ರೆ ಇದು ಹೈಕೋರ್ಟಲ್ಲಿದೆ ನಾವೇನು ಹೇಳೋಕ್ಕಾಗಲ್ಲ ಅಂತಾರೆ. ಅಂದರೆ ಒಂದೊಂದು ಕಡೆ ಒಂದೊಂದು ಕಾನೂನ, ರಾಜ್ಯ ಸರ್ಕಾರಕ್ಕೆ ಇದೆಲ್ಲ ಏನು ಗೊತ್ತಿಲ್ವಾ? ಆದ್ದರಿಂದ ಕಾನೂನುಗಳನ್ನು ಸರಿಯಾಗಿ ಓದ್ದೆ, ಬರೀ ಅಧಿಕಾರಿಗಳು ಹೇಳಿದ್ದನ್ನೇ ನೀವು ಕೇಳಿದ್ರೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಎಲ್ಲ ಚರಿತ್ರೆಯನ್ನು ಕೊಚ್ಕೊಂಡು ಹೋಗ್ತಾ ಇದೆ. ಅದರ ಜೊತೆಗೆ ಬಿಜೆಪಿನೂ ಸಪೋರ್ಟ್ ಮಾಡಿದೆ. ಗೋದಾವರಂ ಕೇಸು 96 ಪ್ರಕಾರ 1980 ಕನ್ಸರ್ವೇಷನ್ ಆಕ್ಟ್ ಪ್ರಕಾರ ಈ ಎರಡನೇ ರೈತರಿಗೆ ತೊಂದರೆ ಇದೆ. ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಆ ಬಿಲ್ಲಲ್ಲಿ ಹೇಳ್ತಾರೆ 2023 July 29 ಪಾರ್ಲಿಮೆಂಟಲ್ಲಿ ಬಿಲ್ ಪಾಸ್ ಮಾಡ್ತಾರೆ ಬಿಜೆಪಿ ಸರ್ಕಾರ ಮೋದಿ ನೇತೃತ್ವದಲ್ಲಿ. ಏನು ಬಿಲ್ ಪಾಸ್ ಮಾಡಿರೋದು? ಫಾರೆಸ್ಟಲ್ಲಿ ಇಲ್ಲೋ ತಪ್ಪು ನಡೆದಿದೆ, ಹಲವು ಜನರಿಗೆ ಇದರಿಂದ ತೊಂದರೆ ಇದೆ. 80 ಕನ್ಸರ್ವೇಷನ್ ಆಕ್ಟು, ಗೋದಾವರಿ ಕೇಸು, ಈ ಎರಡು ಬಗ್ಗೆನೂ ಮಾತಾಡಿದ್ದಾರೆ. ಬಿಲ್ ಪಾಸ್ ಆಗಿದೆ, ಇದನ್ನು ತಿದ್ದುಪಡಿ ಮಾಡಬೇಕು ಅಂತ ಹೇಳಿದ್ದಾರೆ, ಸುಪ್ರೀಂ ಕೋರ್ಟಲ್ಲಿದೆ. ಇಷ್ಟರೊಳಗಡೆ ಇಷ್ಟು ಅವಸರ ಏನ್ರಿ ನಿಮಗೆ? ಆ ಕೇಸ್ ಇತ್ಯರ್ಥ ಆಗಲಿ, ಅದು ಆಗದೆ ಇದ್ರೆ ಆಮೇಲೆ ಏನು ಮಾಡ್ತಾರೆ ಪಾರ್ಲಿಮೆಂಟಲ್ಲಿ? ರೈತರ ಪರವಾಗಿ ಗೋದಾವರಿ ಕೇಸ್ ಏನು ಅಂತಕ್ಕಂಥದ್ದು ಆವತ್ತು ತೀರ್ಮಾನ ಆಗುತ್ತೆ. ಅಲ್ಲಿವರೆಗೂ ಇರೋದಕ್ಕೇನು ನಿಮಗೆ? ಅದನ್ನು ಹೇಳೋದಕ್ಕೆ ಮಿನಿಸ್ಟ್ರಿಗಳಾಗಲಿ ಎಮ್ ಎಲ್ ಎಗಳಿಗಾಗಲಿ ಏನಾಗಿದೆ ನಿಮಗೆ? ಇರ್ರಿ, ಅಲ್ಲಿ ಕೇಸ್ ಇದೆ, ಅದರವರೆಗೂ ಯಾಕೆ ನೀವು ತೊಂದರೆ ಪಡ್ತೀರಾ, ರೈತರಿಗೆ ತೊಂದರೆ ಕೊಡ್ತೀರಾ ಅಂತ ಯಾಕೆ ಹೇಳಬಾರ್ದು? ರೈತರ ಪರ ಮಾಡಿರ್ತಕ್ಕಂಥ ಈ ಕಾನೂನುಗಳು ಮಣ್ಣು ಮುಗಿಸ್ತಾ ಇದ್ರೆ ಪಾರ್ಲಿಮೆಂಟಲ್ಲಿರೋರು, ಅಸೆಂಬ್ಲಿಯಲ್ಲಿ ಇರತಕ್ಕಂಥವ್ರು ನೀವು ಕಣ್ಣು ಮುಚ್ಕೊಂಡು ಕೊಡ್ತೀರಾ? ಅಧಿಕಾರಿಗಳು ಹೇಳಿದಂಗೆ ಕೇಳ್ತೀರಾ? ಕಣ್ಣು ತೆರೆದು ನೋಡ್ರಿ ಕಾನೂನುಗಳನ್ನ, ನಿಮ್ ನಿಮ್ಮ ಸರ್ಕಾರಗಳು ಏನೇನು ಮಾಡಿದೆ ಅಂತ ಹೇಳ್ರಿ. ರೈತರ ಪರವಾಗಿ, ರೈತರ ಪರವಾಗಿ ನಿಮ್ಮ ಸರ್ಕಾರಗಳು ಹೇಳಿರುವಾಗ ನೀವು ಅದ್ರ ಪ್ರಕಾರ ಇಲ್ಲದೆ ಅದಕ್ಕೆ ತದ್ವಿರುದ್ಧವಾಗಿ ಯಾವ ಅಧಿಕಾರ ನಡೆಸಿದ್ರೆ, ಅಧಿಕಾರಿ ವಿರುದ್ಧವಾಗಿ ನಡೆದರೆ ಅವ್ರಿಗೆ ಬೆಂಬಲ ನೀಡ್ತಕ್ಕಂಥದ್ದು ನಿಮ್ಗೆ ಯಾವ ನೈತಿಕವಾದಂಥ ಹಕ್ಕಿದೆ? ಸ್ವಲ್ಪ ಅದನ್ನು ಅರ್ಥ ಮಾಡ್ಕೊಳ್ಳೋದು ಬೇಡವ? ಕಾನೂನುಗಳನ್ನು ಕಾನೂನುಗಳನ್ನು ಓದೋದು ಬೇಡವ? ಯಾವ್ಯಾವ ಸಂದರ್ಭದಲ್ಲಿ ನಮ್ಮ ನಮ್ಮ ಸರ್ಕಾರಗಳು ಏನೇನು ರೈತರ ಪರವಾಗಿ ಮಾಡಿದೆ, ಫಾರೆಸ್ಟ್ ಆಕ್ಟ್ಗಳು ಏನೇನು ಮಾಡಿದೆ ಅಂತಕ್ಕಂಥದ್ದು ಓದ್ರಿ, ಅದ್ರ ಬಗ್ಗೆ ಮಾತಾಡ್ರಿ. ಆದ್ದರಿಂದ ಈಗಾಗಲೇ 75 ನಮ್ಮ ಜಿಲ್ಲೆಯಲ್ಲಿ ಕನಿಷ್ಠ 500 ಕೋಟಿಗೂ ಮೇಲ್ಪಟ್ಟು ಬಂದಿದೆ ದುಡ್ಡು ಫಾರೆಸ್ಟ್ ಇಲಾಖೆಗೆ.
ಎಷ್ಟು ಎಕರೆಯಲ್ಲಿ ದಟ್ಟವಾದಂತ ಅರಣ್ಯ ಬೆಳೆಸಿದ್ರಿ ಇಷ್ಟು ವರ್ಷಗಳಲ್ಲಿ ಬಂದಂತ ದುಡ್ಡನ್ನು ಏನ್ ಮಾಡಿದ್ರಿ ಆ ರೀತಿ ಏನಾದರೂ ವಾತಾವರಣ ಸರಿ ಇದ್ದಿದ್ರೆ 40 ಡಿಗ್ರಿ ಮನೆ ಬರ್ತಾ ಇರಲಿಲ್ಲ ಏಪ್ರಿಲ್ ಮೇ ನಲ್ಲಿ ಆ ಈಗ ಜಾಸ್ತಿ ಆದ್ಮೇಲೆ ನಮ್ಮ ಕ್ರಾಪ್ಸ್ ಏನಾದರೂ ಸರಿಯಾಗಿ ಬರ್ತಾ ಇದೆಯೇನ್ರಿ ವಾತಾವರಣ ಕೆಟ್ಟ ಮೇಲೆ ಎಲ್ಲ ರೈತರದನವೇ ತರಕಾರಿ ಬೆಳೆಗಳು ಹೋಗ್ತಾ ಇದೆ ಇದಕ್ಕೆ ಕಾರಣ ನೀವಲ್ಲ ಫಾರೆಸ್ಟ್ ಇಲಾಖೆ ಅಲ್ವಾ ಅದನ್ನು ಮಾತಾಡೋದಕ್ಕೆ ಸರ್ಕಾರಕ್ಕೆ ಕನಿಷ್ಠವಾದಂತ ಪ್ರಜ್ಞೆ ಇಲ್ವಾ ಈ ಜಿಲ್ಲೆಯಲ್ಲಿ 1182 ಸ್ಕ್ವೇರ್ ಮೀಟರ್ ಸ್ಕ್ವೇರ್ ಕಿಲೋಮೀಟರ್ ಫಾರೆಸ್ಟ್ ಇದೆ ಇಲ್ಲಿ ಒಂದು ಸ್ಕ್ವೇರ್ ಮೀಟರ್ ಅಲ್ಲಿ ತೋರಿಸ್ರಿ ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ದಟ್ಟವಾದಂತ ಅರಣ್ಯವನ್ನ ಇಷ್ಟು ದಿವಸದಲ್ಲಿ ಖರ್ಚು ಮಾಡಿದ್ದೇನ ಐತ್ರಿ 500 ಕೋಟಿ ಖರ್ಚು ಮಾಡಿದ್ದೇನ ಐತ್ರಿ ನಮ್ಮ ಜಿಲ್ಲೆಗೆ ದ್ರೋಹ ಬಗೀತಾ ಇದ್ದೀರಾ ಒಳ್ಳೇದು ಮಾಡ್ತಾ ಇದ್ದೀರಾ 5,000 ಎಕರೆ ನಾವು ಏನೋ ಮಾಡ್ತಾ ಇದ್ದೀವಿ ಅಂತಂದ್ರೆ ಈಗ 10,000 ಎಕರೆ ನೀವು ಹೆಂಗ್ ಕಬ್ಜಾ ಮಾಡಿದ್ದೀರಾ ಆ ರೈತರು ಉತ್ತು ಬಿತ್ತು ಈ ದೇಶಕ್ಕೆ ಅನ್ನ ಕೊಡ್ತಾ ಇದ್ದಾರೆ ಅದು ಸರ್ಕಾರ ಹೇಳಿರೋದೇ 48 ರಲ್ಲಿ ಅದಕ್ಕೆ ತದ್ವಿರುದ್ಧವಾಗಿ ನಡೀತೀರಿ ನೀವು ಫಾರೆಸ್ಟ್ ಹೆಸರು ಹೇಳ್ಕೊಂಡು ದುಡ್ಡನ್ನು ಏನ್ ಮಾಡ್ತಾ ಇದ್ರು ಅಂತ ಹೇಳಿ ಜನರಿಗೆ ಎಷ್ಟು ಕೋಟಿ ಬಂದಿದೆ ಅಂತ ಹೇಳಿ ಏನೇನು ಮಾಡಿದ್ದೀರಾ ಅಂತ ಹೇಳಿ ಧೈರ್ಯ ಇದೆಯಾ ಫಾರೆಸ್ಟ್ ಇಷ್ಟು ಬೆಳೆಸಿದೀವಿ ಅದರಿಂದ ವಾತಾವರಣ ಇಷ್ಟಿದೆ ಆದ್ರಿಂದ ಈ ರೈತರಿಗೆಲ್ಲ ಒಳ್ಳೇದಾಗ್ತಾ ಇದೆ ಒಳ್ಳೆ ಕ್ರಾಪ್ಸ್ ಬರ್ತಾ ಇದೆ ಯಾವುದೇ ಕಾಯಿಲೆಗಳು ಬರ್ತಾ ಇಲ್ಲ ಅಂತ ಹೇಳ್ರಿ ಧೈರ್ಯ ಇದೆಯಾ ಫಾರೆಸ್ಟ್ ಅಂತ ಹೇಳಿದ್ರೆ ಏನೋ 4 ಗಿಡ ಇಟ್ಟು ಬಿಲ್ಲಿಲ್ ಮಾಡೋದಲ್ಲ ವಾತಾವರಣವನ್ನು ಕಾಪಾಡೋದು ಈ ಪ್ರಜ್ಞೆ ಏನಾದರೂ ಕೇಳ್ತಾ ಇದ್ರೆ ಯಾರದೇ ಮಿನಿಸ್ಟರ್ ಯಾರಾದ್ರೂ ಯಾರು ಕೇಳಲ್ಲ ಬರೀ ಅಧಿಕಾರಿ ಹೇಳ್ದಂಗೆ ಕೇಳ್ತಕ್ಕಂಥದ್ದು ಆದರೆ ನಾವಂತೂ ಕಾನೂನು ಪ್ರಕಾರ ಇವೆಲ್ಲವನ್ನ ಮಾಡ್ತಾ ಹೋಗ್ತೀವಿ ಇದಕ್ಕೆಲ್ಲರೂ ಬೆಂಬಲ ನೀಡಬೇಕು ಪೊಲೀಸ್ ಇಲಾಖೆ ಕಾನೂನು ಪ್ರಕಾರ ಬರಬೇಕು ರೆವಿನ್ಯೂ ಇಲಾಖೆ ಕಾನೂನು ಪ್ರಕಾರ ಬರಬೇಕು ಕಾನೂನನ್ನು ಕಾಪಾಡೋದಕ್ಕೆ ಈ ಜಿಲ್ಲೆಯಲ್ಲಿ ಎಲ್ಲರೂ ಒಂದಾಗಿ ನಿಲ್ಲಬೇಕು ಕಾನೂನನ್ನು ಮುರಿತಕ್ಕಂತ ಯಾವುದೇ ಅಧಿಕಾರಿ ಗೋಲ್ಮಾಲ್ ಮಾಡತಕ್ಕಂತ ಅಧಿಕಾರಿ ಇದ್ರೆ ಅವನಿಗೆ ಪನಿಷ್ಮೆಂಟ್ ಕೊಡಲೇಬೇಕು ಅಂತಕ್ಕಂತ ಆಂದೋಲನವನ್ನು ಮುಂದುವರಿಸ್ತಾ ಇದ್ದೀವಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ